ಇಸ್ರಾಯೇಲು ಸೆರೆಯಿಂದ ಹಾಯಾಗಿ ಹಿಂದಿರುಗುವುದು ಯೋಹೋವನು ಇಂತೆನ್ನುತ್ತಾನೆ ಆ ಕಾಲದಲ್ಲಿ ನಾನು ಇಸ್ರಾಯೇಲ್ನ ಸಕಲ ಗೋತ್ರದವಳ ಗೋತ್ರಗಳವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರು ಇದು ಯೋಹೋವನ ನುಡಿ ಹತಶೇ ಹತಶೇಷವಾದ ಜನಕ್ಕೆ ಅರಣ್ಯದಲ್ಲಿ ದಯೆದೋರುವುದು ಇಸ್ರಾಯೇಲು ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವಾಗ ಯಹೋವನು ದೂರದಿಂದ ಬಂದು ಅದಕ್ಕೆ ದರ್ಶನ ದರ್ಶನ ನಾನು ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಇಸ್ರಾಯೇಲ್ ಎಂಬ ಯುವತಿಯೇ ನಾನು ನಿನ್ನ ಹಾಡು ಪ್ರದೇಶಗಳನ್ನು ಪುನಃ ಕಟ್ಟುವೆನು ಅವು ಕಟ್ಟಗಳ ಕಟ್ಟಡಗಳಾಗುವವು ನೀನು ಮತ್ತೆ ದಮ್ಮಡಿಗಳಿಂದ ವೈಭವಗೊಂಡು ವಿನೋದ ಪಡುವವರ ನಾಟ್ಯಗಳಲ್ಲಿ ಸೇರಿಕೊಳ್ಳುವಿ ನೀನು ತಿರುಗಿ ನೀನು ತಿರುಗಿ ಸಾಮರ್ಯದ ಗುಡ್ಡಗಳಲ್ಲಿ ಅಹ್ ತೋಟಗಳನ್ನು ಮಾಡಿಕೊಳ್ಳುವೆ ನೆಡುವರು ನೆಡುವವರು ನೆಟ್ಟು ಫಲವನ್ನನುಭವಿಸುವರು ಒಂದು ದಿನವೂ ಬರುವುದು ಆಗ ಇಫ್ರಾನ್ ಗುಡ್ಡಗಳ ಮೇಲಿರುವ ಕಾವಲುಗಾರರು ಹೇಳಿರಿ ಚಿಯೋನಿಗೆ ನಮ್ಮ ದೇವರಾದ ಯೋಹೋವನ ಸನ್ನಿಧಾನಕ್ಕೆ ಹೋಗೋಣ ಬನ್ನಿ ಎಂದು ಕೂಗುವರು ಯೋಹೋವನು ಇಂತೆನ್ನುತ್ತಾನೆ ಯಾಕೋಬಿನ್ ಯಾಕೋಬಿನ ನಿಮಿತ್ತ ಗೈಯಿರಿ ಜನಾಂಗಗಳ ಶಿರೋಮಣಿ ವಿಷಯದಲ್ಲಿ ಕೇಕೆ ಹಾಕಿರಿ ಯಹೋವನೇ ಇಸ್ರಾಯೇಲಿನ ಶೇಷವಾದ ನಿನ್ನ ಜನವನ್ನು ರಕ್ಷಿಸು ಎಂದು ಘೋಷಿಸಿ ಸ್ತುತಿಸಿರಿ ಹೀಗೋ ನಾನು ಅವರನ್ನು ಉತ್ತರ ದೇಶದಿಂದ ಬರಮಾಡುವೆನು ದಿಗಂತಗಳಿಂದ ಅವರನ್ನು ಕೂಡಿಸುವೆನು ಅವರೊಂದಿಗೆ ಕುರುಡರನ್ನು ಕುಂಟರನ್ನು ಗರ್ಭಿಣಿಯರನ್ನು ದಿನ ತುಂಬಿದ ಬಸುರಿಯರನ್ನು ಒಟ್ಟಿಗೆ ಕರೆತರುವೆನು ದೊಡ್ಡ ಗುಂಪವಾಗಿ ಇಲ್ಲಿಗೆ ಹಿಂದಿರುಗಿ ಹಿಂದಿರುಗುರುವರು ಅವರು ಅಳುತ್ತಾ ನಡೆದು ಬರುವರು ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದುವರಿಸುವೆನು ಎಡವದ ಸಮಮಾರ್ಗ ಸಮಮಾರ್ಗದಲ್ಲಿ ಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು ನಾನು ಇಸ್ರಾಯೇಲಿಗೆ ಎಫ್ರಾಹಿಂ ನನ್ನ ಹಿರಿಯ ಮಗನಲ್ಲವೇ ಜನಾಂಗಗಳೇ ಯೋಹೋವನ ವಾಕ್ಯವನ್ನು ಕೇಳಿರಿ ದೂರ ದ್ವೀಪಗಳಲ್ಲಿ ಸಾರಿರಿ ಇಸ್ರಾಯೇಲರನ್ನು ಸದರಿ ಚಿ ಸದರಿಸಿದಾತನು ಕುರುಬನು ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನು ಎಂದು ಪ್ರಕಟಿಸಿರಿ ಯಹೋವನು ಯಾಕೋಬ್ಯರನ್ನು ವಿಮೋಚಿಸಿದ್ದಾನಲ್ಲ ಅವರಿಗಿಂತ ಬಲಿಷ್ಠರ ಕೈಯಿಂದ ಅವರನ್ನು ಬಿಡಿಸಿದ್ದಾನಷ್ಟೇ ಅವರು ಬಂದು ಚಿಯೋನ್ ಶಿಖರದಲ್ಲಿ ಹಾಡುವುದು ಧ್ಯಾನ ದ್ರಾಕ್ಷರಸ ಎಣ್ಣೆ ಕರು ಕುರಿಮರಿ ಅಂತೂ ಯೋಹನ ಅನುಗ್ರಹಿಸುವ ಎಲ್ಲ ಮೇಲುಗಳನ್ನು ಅನುಭವಿಸಲು ಪ್ರವಾಹ ಪ್ರವಾಹವಾಗಿ ಬರುವುದು ಅವರ ಆತ್ಮವು ಹದವಾಗಿ ನೀರು ಹಾಯಿಸಿದ ತೋಟದಂತಿರುವುದು ಅವರು ಇನ್ನು ಕಳಗುಂದರು ಆಗ ಯುವತಿಯು ನಾಟ್ಯವಾಡುತ್ತಾ ಉಲ್ಲಾಸಿಸುವಳು ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವರು ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನುಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು ಯಾಜಕರನ್ನು ಮೃಷ್ಟಭೋಜನದಿಂದ ತಂಪುಗೊಳಿಸುವೆನು ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು ಇದು ಯಹೋವನ ನುಡಿ ಮಾತೃವಾದ ರಾಹೇಲಳ ಪ್ರಲಾಪ ಯೋಹೋವನ್ನು ಮಾಡುವ ಸಮಾಧಾನ ಯೋಹೋವನು ಇಂತೆನ್ನುತ್ತಾನೆ ರಾಮದಲ್ಲಿ ಬೊಬ್ಬೆಯು ಕೇಳಿಸುತ್ತದೆ ಗೋಳಾಟವು ಗೋರ್ ಘೋರೋಧನ ಘೋರರೋಧನವೂ ಉಂಟಾಗಿವೆ ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನದೆ ಇದ್ದಾಳೆ ಯೋಹೋವನು ಇಂತೆನ್ನುತ್ತಾನೆ ನಿನ್ನ ಧ್ವನಿಯು ಗೋಳ ಗೋಳಾಗದಿರಲಿ ನಿನ್ನ ಕಣ್ಣು ನೀರು ಸುರಿಯದಿರಲಿ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ಇದು ಯೋಹೋವನ ನುಡಿ ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು ಯೋಹೋವನು ಇಂತೆನು ನಿನಗೆ ಮುಂದೆ ಒಳ್ಳೆಯ ಗತಿಯಾಗುವುದೆಂದು ನಿರೀಕ್ಷೆ ಇದೆ ನಿನ್ನ ಮಕ್ಕಳು ಹಿಂದಿರುಗಿ ಸ್ವಂತ ಸೀಮೆಯನ್ನು ಸೇರುವರು ಎಫ್ರಾಯಿಮು ಹೀಗೆ ಪ್ರಲಾಪಿಸಿಕೊಳ್ಳುವುದನ್ನು ಕೇಳೆ ಕೇಳಿ ಕೇಳಿದ್ದೇನೆ ನೀನು ನನ್ನನ್ನು ಶಿಕ್ಷಿಸಿದ್ದಿ ಪಳಗದ ಹೋರಿಯಂತೆ ಶಿಕ್ಷೆಯನ್ನು ಅನುಭವಿಸಿದನು ನನ್ನನ್ನು ತಿರುಗಿಸಿ ನೀನು ತಿರುಗಿಸದ ಹಾಗೆ ತಿರುಗುವೆನು ನೀನು ನನ್ನ ದೇವರಾದ ಯೋಹೋವನಲ್ಲವೇ ತಿರುಗಿಸಲ್ಪಟ್ಟ ಮೇಲೆಯೇ ಪಶ್ಚಾತ್ತಾಪ ಪಶ್ಚಾತ್ತಾಪ ಪಟ್ಟೆನು ತಿಳುವಳಿಕೆಯನ್ನು ಹೊಂದಿದ ಮೇಲೆಯೇ ತೊಡೆಯನ್ನು ಬಡಿದುಕೊಂಡೆನು ನನ್ನ ಯೌವನದ ಅವಮಾನ ಅವಮಾನವು ನನ್ನ ಮೇಲೆ ಹೊತ್ತ ಕಾರಣ ಲಜ್ಜೆಗೊಂಡನು ಹೌದು ತುಂಬಾ ನಾಚಿಕೆ ಪಟ್ಟೆನು ಯಹೋವನು ಇಂತೆನ್ನುತ್ತಾನೆ ಇಫ್ರಾಹಿಮು ನನಗೆ ಪ್ರಿಯ ಪ್ರಿಯ ಪುತ್ರನು ಮುದ್ದು ಮಗುವೋ ಏನೋ ಅವನ ಹೆಸರೆತ್ತಿದಾಗೆಲ್ಲ ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದಲ್ಲ ಅವನನ್ನು ಕರುಣಿಸೇ ಕರುಣಿಸುವೆನು ಥ್ಯಾಂಕ್ ಯು ಬ್ರದರ್

నెక్స్ట్ రౌండ్ వరువగా నేను ఇన్నా కొంచెం దాచి వదిలేక 20 వచనను ఓడబెకన కొంచెం కష్టಾಗ್బోదు ఇన్నా 18 వచన ఓదిరి 21 నిండి 30 వరకు ఓది సరేనా సిస్టర్ ఓకే సిస్టర్ దారి దారి తోరువా ಕಂಬಳೆಗಳನ್ನು ಕೈ ಕೈಮರಗಳನ್ನು ನಿಲ್ಲಿಸಿಕೊ ನೀನು ಯಾವ ಮಾರ್ಗದಲ್ಲಿ ಹೋಗು ಬಿಟ್ಟೆಯೋ ಅದಕ್ಕೆ ನಿನ್ನ ಮನಸ್ಸನ್ನು ತಿರುಗಿಸಿಕೊ ಇಸ್ರಾಯಲ್ ಎಂಬ ಹೆವತಿಯೇ ತಿರುಗಿಕೋ ಈ ನಿನ್ನ ಪಟ್ಟಣಗಳಿಗೆ ಹಿಂದಿರುಗು ದ್ರೋಹಿಯಾದ ಮಗಳೇ ಇಂದಿನವರೆಗೆ ಅತ್ತಿತ್ತು ಅಲೆದಾಡುವಿ ಯಹೋವನು ಲೋಕದಲ್ಲಿ ಅಪೂರ್ವವಾದುದನ್ನು ಉಂಟು ಮಾಡಿದ್ದಾನೆ ನೋಡು ಹೆಂಗಸ್ಸು ಗಂಡಸನ್ನು ಕಾಪಾಡುವನು ಯಹುದ ಮತ್ತು ಇಸ್ರಾಯೇಲಿನ ಮುಂದಿನ ಸುಗತಿ ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯಹೋವನು ಇಂತೆನ್ನುತ್ತಾನೆ ನಾನು ನನ್ನ ಜನರ ದುರ್ವ್ಯವಸ್ಥೆಯನ್ನು ತಪ್ಪಿಸುವಾಗ ಯುದದ ದೇಶದಲ್ಲಿಯೂ ಅವರ ಪಟ್ಟಣಗಳಲ್ಲಿಯೂ ನ್ಯಾಯವ ನ್ಯಾಯದ ನಿವಾಸವೇ ಪರಿಶುದ್ಧ ಪರ್ವತವೇ ಯಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂದು ಮತ್ತೆ ಮಾತನಾಡುವರು ಆ ಸಕಲ ಪಟ್ಟಣ ಆ ಸಕಲ ಪಟ್ಟಣಗಳವರು ವ್ಯವಸಾಯಗಾರರು ಮುಂದೆ ಮೇಯಿಸುತ್ತ ದೇಶದಲ್ಲಿ ಸಂಚಾರಿಸುವವರು ಅಂತೂ ಯಹುದರೆಲ್ಲಾರು ಅಲ್ಲಿ ಒಟ್ಟಿಗೆ ವಾಸಿಸುವರು ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲಾರನ್ನು ತೃಪ್ತಿಪಡಿಸುವೇನಷ್ಟೆ ಇದಾದ ಮೇಲೆ ನಾನು ಹೆಚ್ಚುತ್ತ ನಿಜ ಸ್ಥಿತಿಯನ್ನು ನೋಡಿದೆನು ಆಗ ನನ್ನ ಕನಸು ನನಗೆ ಮ ಮನೋಹರವಾಗಿ ಕಾಣಿಸಿತು ಯಹೋವನು ಇಂತೆನ್ನುತ್ತಾನೆ ಈಗೋ ನಾನು ಇಸ್ರಾಯೇಲ್ ಯಹು ಕ್ಷೇತ್ರಗಳಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಿತ್ತುವ ದಿನಗಳು ಬರುವವು ನಾನು ಮೊದಲು ಇವರನ್ನು ಕಿತ್ತು ಹಾಕಲು ಕೆಡಲು ಕೆಡ ಕೆಡವಲು ಹಾಳು ಮಾಡಲು ನಾಶಪಡಿಸಲು ಬಾಧಿಸಲು ಹೀಗೆ ಎಚ್ಚರಗೊಂಡಿದ್ದೇನು ಹಾಗೆಯೇ ಇನ್ನು ಮೇಲೆ ಇವರನ್ನು ಕಟ್ಟಲು ನಡಲು ಎಚ್ಚರಗೊಳ್ಳುವೆನು ಇದು ಯಹೋವನ ನುಡಿ ತಂದೆಗಳೇ ದ್ರಾಕ್ಷಿಯನ್ನು ತಿನ್ ತಿಂದರು ಮಕ್ಕಳು ಅಲ್ಲುಗಳ ಅಲ್ಲು ಅಲ್ಲುಗಳು ಚುಳಿತು ಚುಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಚೆಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು ಸಾಯತಕ್ಕವನು ತನ್ನ ತನ್ನ ದೋಷದಿಂದ ಸಾಯುವನು ಹುಡಿದ್ರಾಕ್ಷೆಯನ್ನು ತಿನ್ನುವವನು ಅಲ್ಲುಗಳೇ ಚಳು ಚುಳಿತು ಹೋಗುವವು ಆಮೇಲೆ ತುಂಬಾ ಮೂವತ್ತು ಒಂದರಿಂದ ನಲ್ವತ್ತರೆಗೂ ರಾಧಿಕಾ ಯಹುವನು ತನ್ನ ಜನರೊಂದಿ ಜನರೊಂದಿಗೆ ಮಾಡಿಕೊಳ್ಳುವ ಹೊಸ ಒಡಂಬಡಿಕೆ ಯಹುವನು ತಾನೆ ಈಗೋ ನಾನು ಇಸ್ರೇಲ್ ವಂಶದವರೊಂದಿಗೆ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವುದು ಬರುವವು ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದಲ್ಲ ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದ್ದಾರಷ್ಟೇ ಯಹುವನು ಎಂತೆನ್ನುತ್ತಾನೆ ಆ ದಿನಗಳು ಬಂದ ಮೇಲೆ ನಾನು ಇಸ್ರೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಅವರ ಹೃದಯದೊಳಗೆ ಅದನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ನೆರೆ ಹೊರೆಯವರು ಅಣ್ಣ ತಂಬಂದಿರು ಒಬ್ಬರಿಗೊಬ್ಬರು ಯಹುವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಇದು ಯಹುವನ ನುಡಿ ಯಹುವನು ಇಸ್ರೇಲನ್ನು ಎಂದಿಗೂ ತ್ಯಜಿಸುವುದಿಲ್ಲ ತ್ಯಜಿಸನು ಹಗಲಿನಲ್ಲಿ ಸೂರ್ಯನು ರಾತ್ರಿಯಲ್ಲಿ ಚಂದ್ರ ನಕ್ಷತ್ರಗಳ ಕಟ್ಟಳೆಗಳನ್ನು ಪ್ರಕಾಶಕ್ಕಾಗಿ ನೇಮಿಸುವಾತನು ಅಲೆಗಳು ಬೋರ್ ಬೋರ್ಗರೆಯುವಷ್ಟು ಸಮುದ್ರವನ್ನು ರೇಗಿಸುವಾತನು ಆತನು ಯಹುವನೆಂಬ ನಾಮಧೇಯದಿಂದ ಪ್ರಸಿದ್ಧನೂ ಆಗಿರುವ ಯಹುವನು ಎಂತೆನ್ನುತ್ತಾನೆ ಈ ಕಟ್ಟಳೆಗಳು ನನ್ನ ಪಾರಂಬರಿಕೆಗೆ ಬಾರದೆ ತೊಲಗಿ ಹೋದರೆ ಆಗ ಇಸ್ರೇಲ್ ಸಂತಾನವು ತನ್ನ ಪರಂಬರಿಕೆಗೆ ಬಾರದೆ ಎಂದಿಗೂ ಜನಾಂಗವಾಗದೆ ಹೋಗುವುದು ಯಹುವನು ಈಗೆನ್ನುತ್ತಾನೆ ಮೇಲೆ ಆಕಾಶ ಮಂಡಲವನ್ನು ಅಳೆಯಬ ಅಳೆಯಬಹುದಾದರೆ ಕೆಳಗೆ ಭೂಮಂಡಲದ ಅಸ್ತಿವಾರವನ್ನು ಪರೀಕ್ಷಿಸಬಹುದಾದರೆ ಆಗ ಇಸ್ರೇಲ್ ವಂಶವು ಮಾಡಿರುವ ಸಕಲ ದುಷ್ಕೃತ್ಯಗಳ ನಿಮಿತ್ತ ನಾನು ಆ ವಂಶವನ್ನು ನಿರಾಕರಿಸಿಬಿಟ್ಟೆನು ಎರೋಸೆಲಮಿಗೆ ಹೋಗು ಆಗುವ ಅಭಿವೃದ್ಧಿ ಯಹುವನ ಇಂತೆನೋ ತಾನೆ ಇಗೋ ಮುಂದಿನ ಕಾಲದಲ್ಲಿ ಈ ಪಟ್ಟಣವು ಹನ ಹನನಿಲದ ಬುರ್ಜಿನಿಂದ ಮೂಲೆಯ ಬಾಗಿಲಿನವರೆಗೆ ಯಹುವನ ಘನತೆಗಾಗಿ ವಿಸ್ತರಿಸುವುದು ಅಳತಿಯ ನೂಲು ಇನ್ನು ಮೇಲೆ ಗಾರೆಬ್ ಗುಡ್ಡದ ತನಕ ನೆಟ್ಟಗೆ ಎಳೆಯಲ್ಪಟ್ಟು ಗೋಯದ ಕಡೆಗೆ ತಿರುಗುವುದು ಆಗ ಬೂದಿ ಹೆಣ ಇವುಗಳಿಂದ ಹೊಲಸಾದ ತಗ್ಗಲ್ಲಿ ತಗ್ಗು ಅಲ್ಲಿಂದ ಅಲ್ಲಿಂದ ಕಿದ್ರೋನ್ ಹಳ್ಳ ಪೂರ್ವ ದಿಕ್ಕಿನ ಕುದುರೆ ಬಾ~ ಬಾಗಿಲ ಬಾಗಿಲ ಮೂಲೆ ಇವುಗಳ ಹೊರಗಿರುವ ಪ್ರದೇಶವೆಲ್ಲವೂ ಯಹೋವನಿಗೆ ಪರಿಶುದ್ಧ ಸ್ಥಾನವಾಗುವುದು ಪಟ್ಟಣವು ಇನ್ನು ಮೇಲೆ ಎಂದಿಗೂ ಕೇಳಲ್ಪಡದು ಕಡೆಯಲ್ಪಡದು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಹಾ ಮೂವತ್ತೆರಡನೇ ಅಧಿಕಾರ.

ಅಧಿಕಾರದಲ್ಲಿ ವರೆಗೂ ಎರೆಮೇನನ್ನು ಹೊಲವನ್ನು ಕೊಂಡದ್ದು ಯೋಧದ ಹರಸನಾದ ಚಿತ್ಕೆಯನ್ನ ಆಳ್ವಿಕೆಯ ಹತ್ತನೆಯ ವರ್ಷದಲ್ಲಿ ಅಂದರೆ ನೆಬಕದ್ ನೇಚರನ ಆಳ್ವಿಕೆಯು ಎಂಟ್ ಹದಿನೆಂಟನೆಯ ವರ್ಷದಲ್ಲಿಯೂ ಯಹುವನು ಎರೆಮೇನಿಗೆ ತನ್ನ ವಾಕ್ಯವನ್ನು ದಯಪಾಲಿಸಿದನು ಆ ಕಾಲದಲ್ಲಿ ಬಾಬೆಲಿನ ಅರಸನ ಅರಸ ಅರಸನ ಸ್ಥಾನವು ಎರಸಿಲೇ ಎರಸಿಲೇಮನ್ನು ಮುತ್ತಿದ್ದು ಮತ್ತು ಪ್ರವಾದಿಯಾದ ಎರೆಮೇನು ಯಹೋಧ್ಯದ ರಾಜನ ಮನೆಗೆ ಸೇರಿದ ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದನು ಯಹೋಧ್ಯದ ಅರಸನಾದ ಚಿಕ್ಕೇನು ಎರೆಮೇನಿಗೆ ನೀನು ಪ್ರವಾದನೆ ಮಾಡುತ್ತಾ ಯುಗುವು ನಿಂತಿನ್ನುತ್ತ ಎಂತಾನೆ ನಾನು ಈ ಪಟ್ಟಣವನ್ನು ಬಾಬೆಲಿನ ಅರಸನ ಕೈಗೆ ಸಿಕ್ ಸಿಕ್ಕಿಸುವೆನು ಅವನು ಅದನ್ನು ಆಕ್ರಮಿಸುವನು ಮತ್ತು ಯೋದದ ಅರಸ ಅರಸನಾದ ಚಿಕ್ಕಿಯನ್ನು ಕಸ್ತಿಯರ ಕೈಯಿಂದ ತಪ್ಪಿಸಿಕೊಳ್ಳಲಾರದೆ ಬಾಬೆಲಿನ ಅರಸನ ಕೈ ಬಾಬೆಲಿನ ಅರಸನ ವಸವಾಗುವುದು ಖಂಡಿತ ಅವನಿಗೆ ಖಂಡಿತ ಅವನಿಗೆ ಕಾರ್ಯಕವಾಗಿ ನಿಂತು ಎದ್ದು ಎದುರಾಗಿಯೂ ಮಾತಾಡುವನು ಆ ಅರಸನು ಚಿತ್ಕಿಯನನ್ನು ಬಾಬೆಲಿಗೆ ಒಯ್ದುಕೊಂಡು ಹೋಗುವನು ನಾನು ಅವನಿಗೆ ದಯೆ ತೋರಿಸುವ ತನಕ ಅಲ್ಲೇ ಇರುವನು ನೀನು ಆ ಕಸ್ತಿಯರೊಡನೆ ಯುದ್ಧ ಮಾಡುವ ಮಾಡಿದ್ದರೂ ನಿನಗೆ ಜಯವಾಗದು ಇದು ಯಹುವನ ನುಡಿ ಎಂಬುದಾಗಿ ಯಾಕೆ ನುಡಿಯುತ್ತಿ ಎಂದು ಅವನನ್ನು ಕೆರೆಯಲ್ಲಿ ಹಾಕಿಸಿದ್ದನು ಕೆರೆ ಮೀನು ತಿಳಿಸಿದ್ದು ಈ ಯುವಾಕ್ಯವನ ನನಗೆ ದಯಪಾಲಿಸಿದ್ದನು ಇಗೋ ನಿನ್ನ ಚಿಕ್ಕಪ್ಪನಾದ ಸುಲೋನ ಮಗನಾಗಿರುವ ಮೇಲನು ನಿನ್ನ ಬಳಿಗೆ ಬಂದು ಅನಾಥೋತಿನಲ್ಲಿಯೇ ಇರುವ ನನ್ನ ಹೊಲವನ್ನು ಕೊಂಡುಕೋ ಪರಾ ದಿನವಾಗದಂತೆ ಅದನ್ನು ಕೊಂಡುಕೊಳ್ಳುವ ಹಕ್ಕು ನಿನ್ನ ನಿನ್ನದೆ ಎಂದು ಹೇಳಿವನು ಅದ ಬಳಿಕ ಯಹೋವನ ವಾಕ್ಯಾನುಸಾರ ನನ್ನ ಚಿಕ್ಕಪ್ಪನ ಮಗನಾದ ಹನ ಮೇಲನು ಕಾರಾಗೃಹದ ಅಂಗಳದಲ್ಲಿ ನನ್ನ ಬಳಿಗೆ ಬಂದು ಬೆನ್ಯಾಮಿನ್ ಸೀಮೆ ಅನಾಥೋತಿನಲ್ಲಿ ಇರುವ ನನ್ನ ಹೊಲವನ್ನು ದಯಮಾಡಿಕೊಂಡುಕೊ ಅದಕ್ಕೆ ನೀನೇ ಬಾಧ್ಯನು ಪರದಿನವಾಗದಂತೆ ಕೊಂಡುಕೊಳ್ಳುವ ಹಕ್ಕು ನಿನ್ನದೇ ನಿನಗಾಗಿಯೇ ಕೊಂಡಿಕೋ ಎಂದು ಹೇಳಿದನು ಕೂಡಲೇ ಇದು ಯಹುವನ ನುಡಿ ಎಂದು ನನಗೆ ಗೊತ್ತಾಯಿತು ಆಗ ನನ್ನ ಚಿಕ್ಕಪ್ಪನ ಮಗನಾದ ಅನ್ನ ಅನ್ನ ಮೇಲಿನಿಂದ ಹಣ ತೂತಿನಲ್ಲಿರುವ ಹೊಲವನ್ನು ನಾನು ಕೊಂಡುಕೊಂಡು ಅದರ ಕ್ರಾಯವಾಗಿ ಹದಿನೇಳು ಕೊಲೆ ಬೆಳ್ಳಿ ಅನ್ನು ತೂಕ ಮಾಡಿ ಅವನಿಗೆ ಕೊಟ್ಟೆನು ಪ್ರತ್ಯಕ್ಷ ಹ್ಮ್ ಪತ್ರಕ್ಕೆ ರುಜು ಹಾಕಿ ಮುಚ್ಚಿ ಮುಚ್ಚಳಿಕೆ ಸಾಕ್ಷಿಗಳನ್ನು ಹಾಕಿಸಿ ತಾಸಿನಲ್ಲಿ ಆ ಬೆಳ್ಳಿಯನ್ನು ತೂಗಿ ಅವನಿಗೆ ಕೊಟ್ಟೆನು ಆಮೇಲೆ ನಾನು ಕ್ರಾಯ ಪತ್ರವನ್ನು ಅಂದರೆ ಚಕ್ರ ಬಂದಿ ಚಕ್ರಬಂಧಿ ತಾಸುಗಳ ತೊಡನೆಗೊಂಡು ಹೆಚ್ಚಾದ ಪತ್ರವನ್ನು ಮುಚ್ಚಿದ ಪತ್ರವನ್ನು ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ನನ್ನ ಚಿಕ್ಕಪ್ಪನ ಮಗನಾದ ಮನೆ ಮೇಲನ ಮುಂದೆ ಕ್ರಾಯಪತ್ರಕ್ಕೆ ಪತ್ರಕ್ಕೆ ರುಜು ಮಾಡಿ ಮಾಡಿದ ಕ್ಷಮ ಕ್ಷಮಕ್ಷಮ ಕಾರಾಗೃಹದ ಅಂಗಳದಲ್ಲಿ ಕೂತಿದ್ದ ಎಲ್ಲಾ ಯೋಧ್ಯರ ಎದುರಿನಲ್ಲಿ ಆ ಕ್ರಾಯಪತ್ರವನ್ನು ಪತ್ರವನ್ನು ಹೆಮ್ಮೆಯಮ್ಮನ ಮೊಮ್ಮಗನು ನೆರೆಯ ನೆರೆಯನ ಮಗನೋ ಆದ ಬಾರಾಖನ ಕೈಗೆ ಕೊಟ್ಟೆನು ಅವರೆಲ್ಲರೂ ಮುಂದೆ ಅವನಿಗೆ ಇಸ್ರಾಲ್ ದೇವರು ಸೇನಾದೇಶ್ವರನು ಆದ ಯೋಗವು ನಿಂತೆನ್ನುತ್ತಾನೆ ನೀನು ಕಾಯ ಈ ಕಾಯ ಪತ್ರವನ್ನು ಅಂದರೆ ಮುಚ್ಚಿದ ಪತ್ರವನ್ನು ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ಬಹು ದಿವಸ ಇರುವ ಹಾಗೆ ಮಡಕೆಯಲ್ಲಿ ಬಚ್ಚಿಡು ಈ ದೇಶದಲ್ಲಿ ಜನರು ಮನೆಯಿಲ್ಲ ತೋ ಮನೆಯೆಲ್ಲ ತೋಟಗಳನ್ನು ಮಾತ್ರ ಕೊಳ್ಳುವರು ಕೊಂಡುವರು ಇದು ಸೇನಾದೇಶ್ವರ ದೇವರು ಇದು ಇಸ್ರೇಲರ ದೇವರು ಸೇನಾದೇಶ್ವರನು ಆದ ಯಹೋನ ನುಡಿ ಎಂದು ಖಂಡಿತವಾಗಿಯೂ ಹೇಳಿದನು ಕಾಯಪತ್ರವನ್ನು ನೆರೆಯನ ಮಗನಾದ ಬಾರಾಖನ ಕೈಗೆ ಕೊಟ್ಟು ಆಮೇಲೆ ನಾನು ಯಹೋವನಿಗೆ ಹೀಗೆ ಆಜ್ಞಾಪನೆ ಮಾಡಿದ್ದೆನು ಎಲೆ ಕರ್ತನಾದ ಯಹೋನೆ ಆಹಾ ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ ನೀನು ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು ತಂದೆಗಳ ದೋಷ ಫಲವನವರ ತರುವಾಯ ಮಕ್ಕಳ ಮಡಲಿಗೆ ಹಾಕುವವನು ಆಗಿದ್ದಿ ನೀನು ಮಹಾ ಪರಾಕ್ರಮಿಯಾದ ದೇವರು ಸೇನಾದೇಶ್ವರನಾದ ಹೋನೆಂಬದ್ದು ನಿನ್ನ ನಾಮದೇಯ ನೀನು ಆಲೋಚನೆಯಲ್ಲಿ ಶ್ರೇಷ್ಠನು ಕಾರ್ಯದಲ್ಲಿ ಸಮರ್ಥನು ನೀನು ಪ್ರತಿಯೊಬ್ಬನಿಗೂ ಅವನವನ ಕ್ರಮಕ್ಕೂ ನಡತೆಗೂ ತಕ್ಕ ಫಲವನ್ನು ಕೊಡುವ ಕೊಡಬೇಕೆಂದು ನರ ಜನ್ಮದವರ ಮಾರ್ಗಗಳನ್ನೆಲ್ಲ ಕಣ್ಣಾರೆ ನೋಡುತ್ತಿ ನೀನು ಹೈಗುಪ್ತ ದೇಶದಲ್ಲಿ ಮಹತ್ವ ಕಾರ್ಯಗಳನ್ನು ಉತ್ಪತಗಳನ್ನು ನಡೆಸಿ ಈ ದಿನದವರೆಗೂ ಇಸ್ರಾಯೇಲರಲ್ಲಿ ಇತರರ ಜನರಲ್ಲಿಯೂ ಅವುಗಳನ್ನು ಮಾಡುತ್ತಾ ಬಂದು ಹೆಸರನ್ನು ಪಡೆದುಕೊಂಡು ಅದು ಈಗಲೂ ಸ್ಥಿರವಾಗಿದೆ ನೀನು ಮಹಾ ತ್ಯಾಗಗಳನ್ನು ಉತ್ಪಾತಗಳನ್ನು ನಡೆಸಿ ಭೂ ಪ್ರಕ್ರಮಗಳನ್ನು ತೋರಿಸಿ ಶಕ್ ಶಿಕ್ಷಾ ಹಸ್ತವನ್ನು ಎತ್ತಿ ಮಹಾ ಪ್ರೀತಿಯ ಭೀತಿಯನ್ನು ಉಂಟು ಮಾಡಿ ನಿನ್ನ ಜನರಾದ ಇಸ್ರೇಲರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿ ವಚನ ಲಾಸ್ಟ್ ಅಲ್ವಾ ಕಾರ್ತಿಕ್ ಇಪ್ಪತ್ತೆರಡು ಹ್ಮ್ ಪ್ಯಾರಾ ಬರುತ್ತಲ್ವಾ ಹ್ಮ್ ಇಸ್ರಾಲ್ರ ಐಗುಪ್ತ ದೇಶದೊಳಗಿಂದ ಬರಮಾಡಿ ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದ ಪ್ರಕಾರ ಅನುಗ್ರಹಿಸಿದ್ದಿ ಅವರು ಅದನ್ನು ಸೇರಿ ಅನುಭವಿಸಿ

ಅವರು ಅದನ್ನು ಸೇರಿ ಅನುಭವಿಸಿದರೂ ನಿನ್ನ ಮಾತಿಗೆ ಕಿವಿ ಕೊಡಲಿಲ್ಲ ನಿನ್ನ ಧರ್ಮಾನುಸಾರ ನಡೆಯಲಿಲ್ಲ ನೀನು ಆಜ್ಞಾಪಿಸಿದವುಗಳಲ್ಲೆಲ್ಲ ಒಂದನ್ನು ಮಾಡಲಿಲ್ಲ ಆದ ಕಾರಣ ನೀನು ಈ ಕೇಡನ್ನೆಲ್ಲ ಅವರ ಮೇಲೆ ಬರಮಾಡಿದ್ದಿ ಈಗ ಮುತ್ತಿಗೆಯ ದಿಬ್ಬುಗಳು ಪಟ್ಟಣವನ್ನು ಆಕ್ರಮಿಸುವುದಕ್ಕೆ ಬಂದಿದ್ದಾರೆ ಪಟ್ಟಣವು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಕ್ಷೀಣವಾಗಿ ವಿರೋಧಿಗಳಾದ ಕಸ್ತಿಯರ ಕೈಗೆ ಸಿಕ್ಕಿದೆ ನೀನು ನುಡಿದದ್ದು ನೆರವೇರಿದೆ ಇಗೋ ನೋಡುತ್ತಿದ್ದಿ ಕರ್ತನಾದ ಯಹೋವನೇ ನೀನು ನನಗೆ ಸಾಕ್ಷಿಗಳನ್ನು ಕರೆಯಿಸಿ ಕ್ರಯ ಕೊಟ್ಟು ಹೊಲವನ್ನು ಕೊಂಡುಕೋ ಎಂದು ಅಪ್ಪಣೆ ಕೊಟ್ಟಿ ನೋಡು ಪಟ್ಟಣವು ನಾವು ಕಸ್ತಿಯರ ಕೈ ಸೇರಿದೆಯಲ್ಲ ಆಗ ಯಹೋವನು ಎರೀಮಿಯನಿಗೆ ಈ ಮಾತನ್ನು ದಯಪಾಲಿಸಿದನು ಇಗೋ ನಾನು ಯಹೋವನು ಯಹೋವನ ನರಪ್ರಾಣಿಗಳ ನರಪ್ರಾಣಿಗೆ ನರಪ್ರಾಣಿಗೆಲ್ಲ ದೇವರು ನನಗೆ ಅಸಾಧ್ಯವಾದುಂಟೋ ಆದ ಕಾರಣ ಯೆಹೋವನು ಇಂತೆನ್ನುತ್ತಾನೆ ಈಗ ನಾನು ಈ ಪಟ್ಟಣವನ್ನು ಕಸ್ತಿಯರ ವಶಕ್ಕೆ ಅಂದರೆ ಬಾಬೀಲಿನ ಅರಸನಾದ ನೆಬುಕ್ನೇಚರನ ಕೈಗೆ ಸಿಕ್ಕಿಸುವೆನು ಅವನು ಇದನ್ನು ಆಕ್ರಮಿಸುವನು ಮತ್ತು ಈ ಪಟ್ಟಣಕ್ಕೆ ಪ್ರತಿಭಟಿಸುವ ಕಸ್ತಿಯರು ಇದರೊಳಗೆ ನುಗ್ಗಿ ಬೆಂಕಿ ಇಕ್ಕಿ ಯಾವ ಮನೆಗಳ ಮಾಳಿಗೆಗಳಲ್ಲಿ ನನ್ನ ಜನರು ಬಾಳನಿಗೆ ಧೂಪ ಹಾಕಿ ಅನ್ಯ ದೇವತೆಗಳಿಗೆ ಪಾನವನ್ನು ನೈವೇದ್ಯವಾಗಿ ಅರ್ಪಿಸಿ ನನ್ನನ್ನು ಕೆಣಕಿದ್ದಾರೋ ಆ ಮನೆಗಳಿರುವ ಈ ಪಟ್ಟಣವನ್ನು ಸುಟ್ಟು ಬಿಡುವರು ಇಸ್ರಾಯೇಲ್ ವಂಶವು ಯಹುದ ವಂಶವು ತಮ್ಮ ಚಿಕ್ಕಂದಿನಿಂದ ನನ್ನ ಚಿತ್ತಕ್ಕೆ ವಿರುದ್ಧವಾಗಿಯೇ ನಡೆಯುತ್ತಾ ಬಂದಿವೆ ಹೌದು ಇಸ್ರೇಲ್ ವಂಶದವರು ತಮ್ಮ ಕೈ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ರೇಗಿಸುತ್ತಲೇ ಬಂದಿದ್ದಾರೆ ಇದು ಯಹೋವನ ನೋಡಿ ಈ ಪಟ್ಟಣವು ಕಟ್ಟಿದ್ದ ಕಟ್ಟಿದ್ದಂದಿನಿಂದ ಇಂದಿನವರೆಗೂ ನನ್ನ ಕೋಪರೋಷಗಳಿಗೆ ಆಸ್ಪದವಾಗಿದೆ ಅರಸರು ಪ್ರಧಾನರು ಯಾಜಕರು ಪ್ರವಾದಿಗಳು ಯಹುದದ ಪ್ರಜೆಗಳು ಇಸ್ರ ಎರುಸಲೇಮಿನ ನಿವಾಸಿಗಳು ಅಂತೂ ಎಲ್ಲಾ ಇಸ್ರಾಲ್ಯರು ಯಹೂತಿಯರು ನನ್ನನ್ನು ರೇಗಿಸತಕ್ಕ ಅಧರ್ಮವನ್ನು ತುಂಬ ಮಾಡಿದ್ದರಿಂದ ನಾನು ಈ ಪಟ್ಟಣವನ್ನು ನನ್ನ ಸನ್ನಿಧಿಯಿಂದ ತೊಲಗಿಸಬೇಕಾಗಿ ಬಂತು ಅವರು ನನಗೆ ಮುಖ ಕೊಡದೆ ಬೆನ್ನು ಮಾಡಿದ್ದಾರೆ ನಾನು ಎಡೆಬಿಡದೆ ಅವರಿಗೆ ಬೋಧಿಸುತ್ತಾ ಬಂದರೂ ಅವರು ಉಪದೇಶವನ್ನು ಹೊಂದಲೊಲ್ಲದೆ ನನಗೆ ಕಿವಿಗೊಡಲೇ ಇಲ್ಲ ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಅಸಹ ಅಸಹ್ಯ ವಸ್ತುಗಳನ್ನ ಇಟ್ಟು ಕೊಲೆ ಮಾಡಿದ್ದಾರೆ ತಮ್ಮ ಗಂಡು ಹೆಣ್ಣು ಮಕ್ಕಳನ್ನ ಮೊಲೆಕ್ ದೇವತೆಗಾಗಿ ಆಹುತಿ ಕೊಡುವುದಕ್ಕೆ ಬೆನಿಹಿನೊಂ ತಗ್ಗಿನಲ್ಲಿನ ಬಾಳನ ಪೂಜಾ ಸ್ಥಳಗಳನ್ನ ಕಟ್ಟಿ ಯಹುದವನ್ನು ಪಾಪಕ್ಕೆ ಸಿಕ್ಕಿಸಿದ್ದಾರೆ ನಾನು ಇಂತ ಅಸಹ್ಯ ಕಾರ್ಯವನ್ನು ವಿಧಿಸಲಿಲ್ಲ ಅದರ ಸಂಕಲ್ಪವು ನನ್ನ ಮನಸ್ಸಿನಲ್ಲಿ ಹುಟ್ಟಲಿಲ್ಲ ಹೀಗಿರಲು ಖಡ್ಗಕ್ಷಾಮ ವ್ಯಾಧಿಗಳಿಂದ ಕ್ಷೀಣವಾಗಿ ಬಾವೇಲಿನ ಅರಸನ ಕೈವಶವಾಗಿದೆ ಎಂದು ನೀವು ಹೇಳುವ ಈ ಪಟ್ಟಣದ ವಿಷಯವಾಗಿ ಇಸ್ರಾಯೇಲ್ಯರ ದೇವರಾದ ಎಹೋವನು ಈಗ ಇಂತೆನ್ನುತ್ತಾನೆ ಇಗೋ ನಾನು ಕೋಪರೋಷ ಮಹಾಕ್ರೋಧ ಭರಿತನಾಗಿ ಈ ಜನರನ್ನು ಯಾವ ದೇಶಗಳಿಗೆ ಹಟ್ಟಿದೆನೋ ಆ ಸಕಲ ದೇಶಗಳಿಂದ ಈ ಸ್ಥಳಕ್ಕೆ ಪುನಃ ಕರೆತಂದು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು ಅವರು ನನಗೆ ಜನರಾಗಿರುವರು ನಾನು ಅವರಿಗೆ ದೇವರಾಗಿರುವೆನು ನಾನು ಅವರ ಹಿತವನ್ನು ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬ ಶಾಶ್ವತವಾದ ಎಂ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು ಅವರು ನ ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲನ ಭಯಭಕ್ತಿಯನ್ನು ನೆಲೆಗೊಳಿಸುವೆನು ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು ಯಹೋವನು ಇಂತೆನ್ನುತ್ತಾನೆ ನಾನು ಈ ಜನರಿಗೆ ಇಷ್ಟು ದೊಡ್ಡ ಕೇಡನ್ನು ಬರಮಾಡಿದಂತೆ ವಾಗ್ದಾನ ಮಾಡಿದ ಎಲ್ಲಾ ಮೇಲನ್ನು ಬರಮಾಡುವೆನು ಜನ ಪಶುಗಳಿಲ್ಲದೆ ಹಾಳಾಗಿ ಕಸ್ತಿಯರ ಕೈವಶವಾಗಿದೆ ಎಂದು ನೀವು ಹೇಳುವ ಈ ದೇಶದಲ್ಲಿ ಹೊಲ ಗದ್ದೆಗಳನ್ನು ಕೊಳ್ಳುವರು ಕೊಡುವರು ಬೆನ್ಯಮಿನ್ ಸೀಮೆ ಎರುಸಲೇಮಿನ ಸುತ್ತಣ ಪ್ರದೇಶಗಳು ಎಹುದದ ಊರುಗಳು ಬೆಟ್ಟದ ಊರುಗಳು ಇಳಕಲಿನ ಊರುಗಳು ದಕ್ಷಿಣ ಪ್ರಾಂತ್ಯದ ಊರುಗಳು ಈ ಎಲ್ಲಾ ಸ್ಥಳಗಳಲ್ಲಿ ಜನರು ಹೊಲ ಗದ್ದೆಗಳಿಗೆ ಕ್ರಯ ಕೊಟ್ಟು ಪತ್ರಕ್ಕೆ ರುಜ್ಜು ಹಾಕಿ ಮುಚ್ ಮುಚ್ಚಿ ಸಾಕ್ಷಿಗಳನ್ನು ಆಗಿಸಿ ಕೊಂಡುಕೊಳ್ಳುವರು ನಾನು ನನ್ನ ಜನರ ದುರಾವಸ್ಥೆಯನ್ನ ತಪ್ಪಿಸುವೆನಷ್ಟೇ ಇದು ಯಹೋವನ ನುಡಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಮೂವತ್ತು ಮೂರು ಎಲ್ಲ ಓದಿದ್ದಾರೆ ಬಸವರಾಜ್ ಬ್ರದರ್ ಬಸವರಾಜ್ ಬ್ರದರ್ ಬಸವರಾಜ್ ಬ್ರದರ್ತ ನನ್ ಬಾಯಿಸು ಬಸವರಾಜ್ ಬ್ರದರ್ ಕೇಳಿಸ್ತಾ ಇಲ್ಲ ಬಸವರಾಜ್ ಬ್ರದರ್ ಕೇಳಿಸ್ತಾ ಇಲ್ಲ ಸರಿ ಎಲ್ಲ ಓದಿದ್ದಾರೆ ಆಲ್ಮೋಸ್ಟ್ ಬಟ್ ತಿರ್ಗಾ ಕೋರೋಮಾ ಸಿಸ್ಟರ್ ಅಂದ ಓದ್ಸಕ್ ಹೇಳ್ತೀನಿ ಆ ಗೌರಮಸ್ಟರ್ ಗೌರಮಸ್ಟರ್ ಮಗಲಾ ಅಂತ ಗೊತ್ತಿಲ್ಲ ನನಗೆ ಗೌರಮಸ್ಟರ್ ಹೇಳಿ ಬ್ರದರ್ ಆ ಸಿಸ್ಟರ್ ಅಲ್ಮೋಸ್ಟ್ ಎಲ್ಲಾ ಓದಿದಿರಲ್ಲ ತಿರ್ಗಾ ನೀನು ಸ್ವಲ್ಪ ಓದ್ಬೇಕು ಮೂವತ್ತು ಮೂರು ಬ್ರದರ್ 1 ರಿಂದ 1 ಓದಿ ಸಿಸ್ಟರ್ ಓಕೆ ಬ್ರದರ್ ಅಧಿಕಾರ ಆ ಬ್ರದರ್ 1 ಓದಿ ಸಿಸ್ಟರ್ ಎರಮಿಯನು ಅಂಗಳದಲ್ಲಿ ಸೆರೆಯಾಗಿದ್ದಾಗ ಅವನಿಗೆ ಯಹೋವನು ಈ ಎರಡನೆಯ ವಾಕ್ಯವನ್ನು ಅನುಗ್ರಹಿಸಿದನು ಕಾರ್ಯವನ್ನು ಸಾಧಿಸಿಕೊಳ್ಳುವ ಉದ್ದೇಶಿಸಿ ನೆರವೇರಿಸುವ ಯಹೋವನ ನಾಮ ಮಾತ್ಯವನ್ನು ಇನ್ ಇನ್ನೆನ್ನುತ್ತಾನೆ ನನ್ನನ್ನು ಕೇಳಿಕೊ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹಾತ ಮಹತ್ವದ ಗುಡ ಗುಡಾರ್ಥಗಳನ್ನು ಗೋಚರ ಪಡಿಸುವೆನು ದಿಬ್ ದಿಬ್ಬಗಳ ದಿಬ್ಬಗಳಿಗೂ ಕತ್ತಿಗಳಿಗೂ ಅಡ್ಡವಾಗಿ ಗೋಡೆಯನ್ನು ಕಟ್ಟಲು ಕೆಡ ಕೆಡವೆ ಕೆಡ ಕೆಡೆಯಿರುವ ಈ ಊರಿನವರ ಮನೆ ಮನೆಗಳ ವಿಷಯವಾಗಿಯೂ ಯಹೋ ಯಹೋ ಯಹೋದ ಅರಸರ ಉಪರಿ ಉಪ್ಪರಿಕೆಗಳ ವಿಷಯವಾಗಿಯೂ ಇಸ್ರೈಲರ ದೇವರಾದ ಯಹೋವನು ಇನ್ನೆನ್ನುತ್ತಾನೆ ಈ ಊರಿನವರು ಕಸ್ತಿ ಕಸ್ತಿಯರನ್ನು ಪ್ರತಿಭಟಿಸುವುದಕ್ಕೆ ಹೊರಟರೆ ಏನು ಏನು ತಮ್ಮ ಹೆಣಗಳಿಂದ ಅವರನ್ನು ತೃಪ್ತಿಪಡಿಸುವವರು ಪಡಿಸುವವರು ಇವರ ಅಧರ್ಮವನ್ನು ಕಂಡು ಈ ಪಟ್ಟಣಕ್ಕೆ ವಿಮುಖನಾಗಿ ಕೋಪ ರೋಷ ಭರಿತನಾದ ನಾನೇ ಇವರನ್ನು ಹತ್ತಿ ಹತ್ತಿಸುವೆನು ಈಗೋ ನಾನು ಈ ಪಟ್ಟಣಗಳನ್ನು ಜೀರ್ ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಗಳನ್ನು ನಿವಾಸಿಗಳನ್ನು ಗುಣಪಡಿಸುವೆನು ಸ್ಥೈರ್ಯ ಶ್ರಮ ದಾನಗಳನ್ನು ಸಮೃದ್ಧಿಯಾಗಿ ಇವ್ ಅವರ ಅನುಭವಕ್ಕೆ ತರುವೆನು ಯಹೂದ ಈ ಮತ್ತು ಇಶ್ರಾಯಲ್ನ ದುರವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆಯೇ ಅವುಗಳನ್ನು ಉರ್ಜಿ ಉರ್ಜಿತ ಪಡಿಸುವೆನು ಅವರು ನನಗೆ ವಿರೋಧವಾಗಿ ಮಾಡಿರುವ ಅಧ ಧರ್ಮವನೆಲ್ಲ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನು ಶುದ್ಧ ಶುದ್ಧೀಕರಿಸುವೆನು ಅವರು ನನಗೆ ಪಾಪದ್ರೋಹಗಳನ್ನು ಮಾಡಿ ನಡೆಸಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸುವೆನು ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲ ಮೇಲುಗಳ ಸುದ್ದಿಯನ್ನು ಕೇಳಿ ನಾನು ಈ ಪಟ್ಟಣಕ್ಕೆ ಉಂಟು ಮಾಡುವ ಶುಕ ಸಮಾಧಾನಗಳನ್ನು ನೋಡಿ ಹೆದರಿ ನಡುಗುವ ಸಕಲ ಭೂರಾಜ್ಯಗಳ ಮುಂದೆ ಈ ಪಟ್ಟಣವು ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು ಆಗುವುದು ಯೋಹೋವನು ಇನ್ನಂತಾನೆ ಜನ ಗಳಿಗೆಲ್ಲದೆ ಹಾಳಾಗಿದೆ ಎಂದು ನಿನ್ನೇ ಇನ್ನೇನು ನೀವೇನು ನೀವೆನ್ನುವ ಈ ಸ್ಥಳದಲ್ಲಿ ಅಂದರೆ ಜನ ಪಶುರಹಿತವಾಗಿ ನಿವಾಸಿಗಳಲ್ಲದೆ ಹಾಳು ಬೀ ಬೀದಿ ಬಿದ್ದಿರುವ ಯಹೂದ ಊರುಗಳಲ್ಲಿ ಎರೋಶಲಮಿನ ಬೀದಿಗಳಲ್ಲಿ ಬೀದಿಗಳಲ್ಲಿ ಹರ್ಷ ಧ್ವನಿ ಉಲ್ಲಾಸ ಕೋಲಾಹಲ ವಧು ವಧುವರ್ರ ಸ್ವರ ಇವುಗಳು ಕೇಳಬರು ಬರುವುವು ಸೇನಾ ಸೇನಾಧೀಶ್ವರನಾದ ಯಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತ ಎಂದು ಕೀರ್ತಿಸುತ್ತ ಕೃತಜ್ಞತಾ ಬಲಿಯನ್ನು ಯಹೋವನ ಆಲಯಕ್ಕೆ ತರುಗಳ ತರುವವರ ಗಾನವು ಕಿವಿಗೆ ಬೀಳುವುದು ನಾನು ದೇಸ್ ದೇಶವನ್ನು ದುರ್ವಸ್ಥೆಯಿಂದ ತಪ್ಪಿಸಿ ಪೂರ್ವ ಸ್ಥಿತಿಗೆ ತರುವೆನೋ ಎ ಸೇನಾಧಿಸರನಾದ ಯಹೋವನು ಇನ್ನೇ ಇನ್ನೆನ್ನುತ್ತಾನೆ ಜನ ಗಳಿಗಲ್ಲದೆ ಹಾಳಾಗಿರುವ ಈ ಪ್ರಾ ಇಲ್ಲಿನ ಎಲ್ಲ ಊರುಗಳು ಕುರುಬ ಕುರುಬರು ತಮ್ಮ ಹಿಂಡುಗಳನ್ನು ತಗ್ಗಿಸುವುದಕ್ಕೆ ಮತ್ತೆ ಆಸರೆಯಾಗುವುದು ಬೆಟ್ಟದ ಊರುಗಳು ಇಕ ಇಕಲಿನ ಊರುಗಳು ದಕ್ಷಿಣ ಪ್ರಾಂತದ ಊರುಗಳು ಬೆತ್ಲಾಹೆಂ ಸೀಮೆ ಯರಸಲಮಿನ ಸುತ್ತ ಸುತ್ತಣ ಪ್ರದೇಶಗಳು ಯಹು ಯಹೂದ ಊರುಗಳು ಈ ಈ ಎಲ್ಲ ಸ್ಥಳಗಳಲ್ಲಿ ಹಿಂಡುಗಳು ಏಣಿಸುವವನ ಕೈಗೆ ಲೆಕ್ಕವಾಗುವಂತೆ ಮತ್ತೆ ಹಾದು ಹೋಗುವುದು ಇದು ಯಹೋವನ ನುಡಿ ದಾವಿದನ ಸಂತತಿಯ ಧರ್ಮದ ಆಳಿಕೆ ಯಹೋವನು ಇನ್ನೆನ್ನುತ್ತಾನೆ ಅಹಾ ನಾನು ಇಸ್ರಾಯೇಲ್ ಯಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವವು ಆ ದಿನಗಳಲ್ಲಿ ಆ ಕಾಲದಲ್ಲಿ ದಾವಿದನೆಂಬ ಮೂಲದಿಂದ ಶಂ ಶ್ರಮ್ಯಾದ

ಲೈಬೆಕಾ ಸಿಸ್ಟರ್ ಬ್ರದರ್ ಅವ್ರ ಎಕ್ಸಿಟ್ ಆದ್ರು ಅನ್ಸುತ್ತೆ ಅವರು ಹೋಗ್ತಂಗೀದೆ ಆ ಆウド ಸಿಸ್ಟರ್ ಆ ಬಸರಾಜ್ ಬ್ರದರ್ ಇದೀರಾ ಬಸವರಾಜ್ ಬ್ರದರ್ ಎಂಟ್ರಿ ಬ್ರದರ್ ಸರಿ ಓಕೆ ನಾನು ಯಾನ ಸಿಸ್ಟರ್ ಅ ಇರಾಮಿಯಾ ಜೆರೆಮಿಯಾ

ವಾಸಿಸುವರು ಯೋವನ ಚಿದ್ಗೆನು ಅಂದರೆ ಯೋಹೋನೇ ನಮ್ಮ ಸಧರ್ಮ ಎಂಬ ಹೆಸರು ಈ ಪಟ್ಟಣಕ್ಕೆ ಸಲ್ಲುವುದು ಇಂತೆನ್ನು ತಾನೆ ದಾವಿದನ ವಂಶವು ನಿಂತು ಹೋಗದೆ ಆ ಸಂತಾನದವರು ಇಸ್ರಾಯೇಲರ ಸಿಂಹಾಸನದಲ್ಲಿ ತಪ್ಪದೆ ಆಸೀನರಾಗುತ್ತಾ ಬರುವರು ನನ್ನ ಸನ್ನಿಧಿಯಲ್ಲಿ ನಿರಂತರವಾಗಿ ಸರ್ವಾಂಗ ಹೋಮ ನೈವೇದ್ಯ ಯಜ್ಞ ಇವುಗಳನ್ನು ಮಾಡಲು ಲೇವಿಯರಾದ ಯಾಜಕರು ಇದ್ದೇ ಇರುವರು ಮತ್ತು ಯೋಹನು ಎರೆಮಿಯನಿಗೆ ಈ ಮಾತನ್ನು ದಯಪಾಲಿಸಿದನು ಯೋಹನು ಇಂತೆನ್ನುತ್ತಾನೆ ನೀವು ಹಗಲಿರುಳೆಂಬ ನನ್ನ ನಿಬಂಧನೆಗಳನ್ನು ನಿಲ್ಲಿಸಿ ಹಗಲನ್ನು ಇರುಳನ್ನು ಅದರದರ ಸಮಯದಲ್ಲಿ ಉಂಟಾಗದಂತೆ ಬಡಬಹುದಾದರೆ ಆಗ ನನ್ನ ದಾಸನಾದ ದಾವಿದನಿಗೂ ನನ್ನ ಸೇವಕನಾಗಿರುವ ಲೇವಿಯರಾದ ಯಾಜಕರಿಗೂ ನಾನು ಮಾಡಿದ ನಿಬಂಧನೆಯು ನಿಂತು ಹೋಗಿ ದಾವಿದನ ಸಿಂಹಾಸನಾಸೀನಾಗಿ ಆಳತಕ್ಕವನ ಸಂತಾನದನೊಬ್ಬನು ಉಳಿಯದೆ ಹೋದಾನು ನಾನು ನನ್ನ ದಾಸನಾದ ದಾವಿದನ ಸಂತಾನವನ್ನು ಅಸಂಖ್ಯಾತವಾದ ನಕ್ಷತ್ರ ಹೆಚ್ಚಿಸುವೆನು ನನ್ನ ಸೇವೆ ನಡೆಸುವ ಲೇವಿಯರ ಸಂಖ್ಯೆಯನ್ನು ಅಳೆಯಲಾಗದ ಸಮುದ್ರ ತೀರದ ಉಸುಬಿನಷ್ಟು ವೃದ್ಧಿಪಡಿಸುವೆನು ಇದಲ್ಲದೆ ಯೋಹವನ್ನು ಎರೆಮೆಯನಿಗೆ ವಾಕ್ಯವನ್ನು ದಯಪಾಲಿಸಿದನು ಯೋಹವನ್ನು ತಾನು ಆರಿಸಿಕೊಂಡ ಎರಡು ವಂಶಗಳನ್ನು ನಿರಾಕರಿಸ ಬಿಟ್ಟಿದ್ದಾನೆ ಎಂದು ಈ ಜನರು ಆಡಿಕೊಳ್ಳುವ ಮಾತು ನಿನ್ನ ಲಕ್ಷ್ಯಕ್ಕೆ ಬರಲಿಲ್ಲವೋ ಇವರು ಜನಾಂಗವೇ ಅಲ್ಲ ಎನ್ನುವಷ್ಟು ನನ್ನ ಜನರನ್ನು ಅಸಡ್ಡೆ ಮಾಡುತ್ತಾರಲ್ಲ ಯೋಹವನ್ನು ಹಿಂತೆನ್ನುತ್ತಾನೆ ತಾನೆ ಹಗರುಳೆಂಬ ನನ್ನ ನಿಬಂಧನೆಯು ಸ್ಥಿರವಾಗಿ ನಿಲ್ಲದಿದ್ದರೆ ಭೂಮಿ ಕಟ್ಟಡೆಗಳನ್ನು ನಾನು ವಿಧಿಸದ ವ ನಲ್ಲದಿದ್ದರೆ ಆಗ ನಾನು ಯಾಕೋಬನ ಸಂತಾನದವರನ್ನು ತ್ಯಾಜಿಸಿ ಅಬ್ರಾಹ್ಮನ ಇಸ್ತಾಕನ ಯಾಕೋಬನ ಇವರ ಸಂತತಿಯನ್ನು ಆಳತಕ್ಕ ಒಡೆಯರನ್ನು ನನ್ನ ದಾಸನಾದ ದಾವಿದನ ವಂಶದಿಂದ ಆರಿಸದೆ ವಂಶದವರನ್ನು ನಿರಾಕರಿಸ ಬಿಟ್ಟೆನು ಅವರನ್ನು ದುರವಸ್ಥೆಯಿಂದ ತಪ್ಪಿಸಿ ಕರುಣಿಸೇ ಕರುಣಿಸುವೆನು ಆಮೇಲೆ ಅಧಿಕಾರ ಬಸವರಾಜ್ ಬದ್ದರ್ ಬಸವರಾಜ್ ಬದ್ದರ್ ಬಸವರಾಜ್ ಭದ್ರಿ ಕಾಣಿಸ್ತಾ ಇಲ್ಲ ಆ ರಾಧಿಕಾ ಸಂಸ್ಥೆ ಮೂವತ್ತು ನಾಲ್ಕು ಬ್ರೆಸರ್ ಎರೋಸೆಲೆಮನ್ನು ಮುತ್ತುತ್ತಿರುವಾಗ ಎರೇಮಿಯನು ಅನುಭವಿಸಿದ ಹಿಂಸೆಗಳು ಮಾಡಿದ ಪ್ರವಾದನೆಗಳು ಎರೋಸೆಲೆಮು ಬಾಬೆಲಿನ ಅರಸನ ವಶವಾಗುವುದೆಂದು ಎರೇಮಿಯನು ಚಿತ್ಕಿಯನನ್ನು ಎಚ್ಚರಿಸಿದ್ದು ಬಾಬೀಲಿನ ಅರಸನಾದ ನೆಪ್ಕುದ್ನೆಚರನು ಅವನ ಪೂರ್ಣ ಸೈನ್ಯವು ಅವನ ಕೈ ಕೆಳಗಣ ಸಮಸ್ತ ಭೂರಾಜಗಳು ಭೂರಾಜ್ಯಗಳು ಸಕಲ ಜನಗಳು ಇವೆಲ್ಲವೂ ಎರೋಸಲಿಮಿಗೂ ಅದಕ್ಕೆ ಸೇರಿದ ಎಲ್ಲಾ ಊರುಗಳಿಗೂ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾಗ ಯಹುವನು ಎರೇಮಿಯನಿಗೆ ಈ ಮಾತನ್ನು ದಯಪಾಲಿಸಿದನು ಇಸ್ರೇಲರ ದೇವರಾದ ಯಹುವನು ಇಂತೆನ್ನುತ್ತಾನೆ ನೀನು ಯಹುದದ ಅರಸನಾದ ಚಿತ್ಕಿಯನ ಬಳಿಗೆ ಹೋಗಿ ಅವನಿಗೆ ಹೀಗೆ ಹೇಳು ಯಹುವನ ಮಾತನ್ನು ಆಲಿಸು ಇಗೋ ನಾನು ಈ ಪಠಣವನ್ನು ಬಾಬೇಲಿನ ಅರಸನ ಕೈವಶ ಮಾಡುವೆನು ಅವನು ಅದನ್ನು ಬೆಂಕಿಯಿಂದ ಸುಟ್ಟು ಬಿಡುವನು ನೀನು ಅವನ ಕೈಯಿಂದ ತಪ್ಪಿಸಿಕೊಳ್ಳಲಾರದೆ ಹಿಡಿಯಲ್ಪಟ್ಟು ಅವನ ವಶವಾಗುವಿ ಬಾಬೇಲಿನ ಅರಸನ ಸಮಕ್ಷಮದಲ್ಲಿ ನಿಲ್ಲುವಿ ಅವನು ನಿನ್ನ ಸಂಗಡ ಎದುರೆದುರಾಗಿ ಮಾತನಾಡುವನು ನೀನು ಬಾಬೇಲಿಗೆ ಗಡೀಪಾರಾಗುವಿ ಆದರೂ ಯಹುದದ ಅರಸನಾದ ಚಿತ್ಕೆಯನೇ ಯಹುವನ ಮಾತನ್ನು ಕೈಗೊಳ್ಳುವನು ನಿನ್ನ ವಿಷಯವಾಗಿ ಇಂತೆನ್ನುತ್ತಾನೆ ನೀನು ಕೇಳಿ ಕೈಗೊಂಡರೆ ಖಡ್ಗದಿಂದ ಹತನಾಗುವುದಿಲ್ಲ ಸುಖವಾಗಿ ಸಾಯುವಿ ನಿನಗಿಂತ ಮುಂಚಿನ ನಿನ್ನ ಪಿತೃಗಳಾದ ಅರಸರಿಗೆ ಧೂಪ ಹಾಕಿದ ಪ್ರಕಾರ ನಿನಗೂ ಹಾಕುವರು ಅಯ್ಯೋ ಪ್ರಭುವೆ ಎಂದು ನಿನಗಾಗಿ ಗೋಳಾಡುವರು ನಾನೇ ನುಡಿದಿದ್ದೇನೆ ಎಂದು ಯಹುವನು ಅನ್ನುತ್ತಾನೆ ಆಗ ಪ್ರವಾದಿಯಾದ ಎರೇಮಿಯನು ಈ ಮಾತುಗಳನ್ನೆಲ್ಲ ಎರೋಸಲಿಮಿನಲ್ಲಿ ಯಹುದದ ಅರಸನಾದ ಚಿತ್ಕಿಯನಿಗೆ ಹೇಳಿದನು ಬಾಬಿಲಿನ ಅರಸನ ಸೈನ್ಯವು ಎರೋಸೆಲಿಮಿಗೂ ಯಹುದದೊಳಗೆ ಕೋಟೆ ಕತ್ತಲುಗಳ ಕೋಟೆ ಕೊತ್ತಲದ ಪಟ್ಟಣಗಳಾಗಿ ಉಳಿದಿದ್ದ ಲಾಕೀಶಿಗೂ ಆಜೇಕಕ್ಕೂ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾಗ ಹೇಳಿದನು ಎರೋಸೆಲಿಮಿನವರು ತಮ್ಮ ಗುಲಾಮರಿಗೆ ಕೊಟ್ಟ ಮಾತಿಗೆ ಹಿಂದೆಗಿಯಲು ಎರೇಮಿಯನು ಅವರನ್ನು ಖಂಡಿಸಿದ್ದು ಆಮೇಲೆ ಯಹುವನು ಎರೇಮಿಯನಿಗೆ ಒಂದು ಮಾತನ್ನು ದಯಪಾಲಿಸಿದನು ಇಷ್ಟರೊಳಗೆ ಅರಸನಾದ ಚಿತ್ಕಿಯನು ಎರೋಸೆಲೆಮಿನವರೆಲ್ಲರೊಂದಿಗೆ ಸೇರಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ದಾಸ ದಾಸಿಯರೊಳಗೆ ಇಬ್ರಿಯರನ್ನು ಬಿಡುಗಡೆ ಮಾಡುವನು ಯಾರು ತನ್ನ ಸಹೋದರನಾದ ಯಹುದನಿಂದ ತನ್ನ ಗುಲಾಮತನದ ಗುಲಾಮತನದ ಮಾಡಿಸಿಕೊಳ್ಳುವುದಿಲ್ಲ ಎಂದು ಅವರಿಗೆ ವಿಮೋಚನೆಯನ್ನು ಪ್ರಕಟಿಸುವ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೋ ಮಾಡಿಕೊಂಡಿದ್ದನು ಆಗ ತಾನು ತಾವು ತಮ್ಮ ತಮ್ಮ ದಾಸದಾಸಿಯರನ್ನು ಬಿಡುಗಡೆ ಮಾಡಿ ಅವರಿಂದ ಇನ್ನು ಗುಲಾಮತನ ಮಾಡಿಸಿಕೊಳ್ಳುವುದಿಲ್ಲವೆಂದು ಒಡಂಬಡಿಕೆ ಒಪ್ಪಿಕೊಂಡ ಸಕಲ ಪ್ರಧಾನರು ಸಮಸ್ತ ಪ್ರಜೆಗಳು ಅದರಂತೆ ನಡೆದು ಅವರನ್ನು ವಿಮೋಚಿಸಿದರು ಆದರೆ ಕೆಲವು ಕಾಲದ ಮೇಲೆ ಮನಸ್ಸನ್ನು ಬೇರೆ ಮಾಡಿಕೊಂಡು ತಾವು ಬಿಟ್ಟಿದ್ದವರನ್ನು ಪುನಃ ದಾಸದಾಸಿಯರನ್ನಾಗಿ ಸೇರಿಸಿಕೊಂಡು ಅಧೀನ ಮಾಡಿಕೊಂಡರು ಥ್ಯಾಂಕ್ ಯು ಹಾ ಎಷ್ಟೋರ್ಗು ಓದಿದ್ದೀರಾ ಸಿಸ್ಟರ್ ಹನ್ನೊಂದನೇ ವಚನ ತರಂಗ್ ಬ್ರದರ್ ಹಾ ಓಕೆ ಸರೋಜ ಸಿಸ್ಟರ್ ಬಸವರಾಜ್ ಬ್ರದರ್ ಇದೀರಾ ಬಸವರಾಜ್ ಬ್ರದರ್ ಓಕೆ ಇಲ್ಲ ಸರೋಜ ಸಿಸ್ಟರ್ ನೀವು ಮೂವತ್ತೈದನೇ ಅಧಿಕಾರ ಪೂರ್ತಿಯಾಗಿ ಓದಿ ಇದು ಮಿಕ್ಕಿದ್ದು ಹನ್ನೆರಡರಿಂದ ನಾನು ಓದ್ತೀನಿ ನೀವು ಮೂವತ್ತೈದು ಪೂರ್ತಿಯಾಗಿ ಓದಿ ಸಿಸ್ಟರ್ ಆಮೇಲೆ ನಾನು ಓದಾದ್ಮೇಲೆ ನಾನು ಕನ್ನಡ ಅಜಸ್ಟ್ ಮಾಡ್ಕೊಡಿ ಸಿಸ್ಟರ್ ಈಗಿರಲು ಯಹೋವನ್ನು ಎಲೆಮಿಯನ್ಗೆ ಈ ವಾಕ್ಯವನ್ನು ದಯಪಾಲಿಸಿದನು ಇಸ್ರಾಯಿಲರ ದೇವರಾದ ಯೋವನ್ನು ಇಂತೆನ್ನುತ್ತಾನೆ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮ ಪ್ರತಿ ಪಿತೃಗಳನ್ನು ನಾನು ಅಲ್ಲಿಂದ ಕರೆತಂದಾಗ ತನ್ನನ್ನು ನಮಗೆ ನಿಮಗೆ ಮಾರಿಕೊಂಡು ಆರು ವರ್ಷ ನಿಮ್ಮ ದಾಸನಾಗಿದ್ದ ಇಬ್ರ ಇಬ್ ಇಬ್ರಿಯನಾದ ಪ್ರತಿಯೊಬ್ಬ ಸಹೋದರರನ್ನು ಏಳನೆಯ ವರ್ಷದಲ್ಲಿ ಸ್ವತಂತ್ರನಾಗಿ ಬಿಟ್ಟು ಬಿಡಿರಿ ಎಂದು ವಿಧಿಸಿ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡ್ ಆದರೆ ನಿಮ್ಮ ಪ್ರತಿ ಚಿತ್ರಗಳು ನನ್ನ ಮಾತಿಗೆ ಕಿವಿ ಕೊಡಲಿಲ್ಲ ಕೇಳಲಿಲ್ಲ ನೀವು ಈಗಲೇ ಮನಮರಗಿ ನಿಮ್ಮ 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 ನೆರವರವರಿಗೆ ವಿಮೋಚ ವಿಮೋಚನೆಯನ್ನು ಪ್ರಕಟಿಸಿ ನನ್ನ ಚಿತ್ತಾನುಸಾರವಾಗಿ ನಡೆದಿರಿ ನನ್ನ ಹೆಸರಿನಿಂದ ಖ್ಯಾತಿಗೊಂಡಿರುವ ಹಾಲದಲ್ಲಿ ನನ್ನ ಮುಂದೆ ಒಡಂಬಡಿಕೆ ಮಾಡಿಕೊಂಡಿರಿ ಆಮೇಲೆ ನೀವು ಮನುಷ್ಯನನ್ನು ಬೇರೆ ಮಾಡಿಕೊಂಡಿರಿ ಸ್ವತಂತ್ರನಾಗಿ ಬಿಟ್ಟಿದವರನ್ನು ಪುನಂ ದಾಸ ದಾಸಿಯರಾಗಿ ದಾಸ ದಾಸ ದಾಸೆಯರನ್ನಾಗಿ ಸೇರಿಸಿಕೊಂಡು ಅಧೀನ ಮಾಡಿಕೊಂಡು ನನ್ನ ನಾಮವನ್ನು ಅಪಕೀರ್ತಿಗೆ ಗುರಿ ಮಾಡಿದಿರಿ ಆದ ಕಾರಣ ಯಹೋವನು ಇಂತೆನ್ನುತ್ತಾನೆ ನೀವು ನನ್ನನ್ನು ಕೇಳಲಿಲ್ಲ ನಿಮ್ಮ ನಿಮ್ಮ ಸಹೋದರ ಸಹೋದರರಿಗೂ ನೆರೆ ನೆರೆಹೊರೆಯವರಿಗೂ ಬಿಡುಗಡೆಯನ್ನು ಪ್ರಕಟಿಸಲಿಲ್ಲ ಇದೇ ಯೋಮನ ನುಡಿ ಇಗೋ ನಾನು ನಿಮಗೆ ಬಿಡುಗಡೆಯನ್ನು ಪ್ರಕಟಿಸುತ್ತೇನೆ ನಿಮ್ಮನ್ನು ಗಡ್ಗ ವ್ಯಾಧಿಕ್ಷ ವ್ಯಾಧಿಕ್ಷ ಮಗಳ ಮಗಳಿಗೆ ಗುರಿಯಾಗುವಂತೆ ಬಿಡುತ್ತೇನೆ ನಿಮ್ಮನ್ನು ಲೋಕದ ಸಮಸ್ತ ರಾಜ್ಯಗಳಿಗೆ ಭಯಾಸ್ವತ್ತಂತೆ ಮಾಡುವೇನು ಕರುವನ್ನು ಸೀಲ ಸೀಲಿ ಅದರ ಉಳಗಳ ನಡುವೆ ಆದು ಹಾದು ಹೋಗಿ ನನ್ನ ಮುಂದೆ ಮಾಡಿದ ಒಪ್ಪಂದದ ನಿಬಂಧನೆಗಳನ್ನು ಕೈಗೊಳ್ಳದೆ ನನ್ನ ಒಡಂಬಡಿಕೆಯನ್ನು ಮಾಡಿದ ಯಹೋ ಯಹೋಧದ ಪ್ರಧಾನ ಪ್ರಧಾನರು ಎರೋಸುಲೆಮಿನ ಪ್ರಧಾನರು ಕಂಚಿಕ್ಕಿಗಳು ಯಾಜಕರು ಕರುವಿನ ಒಳ ನಡುವೆ ಹಾದು ಹೋದ ದೇಶದ ಸಕಲ ಜನರು ಇವರೆಲ್ಲರನ್ನು ಇವರ ಪ್ರಾಣವನ್ನು ಹುಡುಕುವ ಸತ್ರುಗಳ ಕೈಗೆ ಕೊಡುವೆನು ಇವರ ಹಣಗಳು ಸಾರಿ ಹೆನಗಳು ಆಕಾಶ ಪಕ್ಷಿಗಳಿಗೂ ಭೂಜಂತುಗಳಿಗೂ ಆಹಾರವಾಗುವುದು ಯಹೋ ಯಹೋದ ಅರಸ ಅರಸನಾದ ಚಿತ್ಕೇಯನನ್ನು ಅವನ ಪ್ರಧಾನರನ್ನು ಅವರ ಪ್ರಾಣ ಹುಡುಕುವ ಶತ್ರುಗಳ ಕೈಗೆ ಅಂದರೆ ನಿಮ್ಮನ್ನು ಬಿಟ್ಟು ಹೋಗುವ ಬಿಟ್ಟು ಹೋಗಿರುವ ಬಾಬೆಲಿನ ಅರಸನ ಕೈಗೆ ಕೊಡುವೆನು ಯಹೋವನೇ ಇಂತೆನ್ನುತ್ತಾನೆ ಇಗೋ ನಾನು ಅಪ್ಪಣೆ ಕೊಟ್ಟು ಆತುಗಳು ಈ ಪಕ್ಕಿ ಹಿಂತಿರುಗುವಂತೆ ಮಾಡುವೆನು ಅವರು ಅದಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಿ ಅದನ್ನು ಆಕ್ರಮಿಸಿ ಬೆಂಕಿಯಿಂದ ಸುಟ್ಟು ಬಿಡುವರು ಮತ್ತು ನಾನು ಯಹೋದ ಪಟ್ಟಣಗಳನ್ನು ಜನವಿಲ್ಲದ ಬೀಡು ಭೂಮಿಯನ್ನಾಗಿ ಮಾಡುವೆನು ಥ್ಯಾಂಕ್ ಯು ಸಿಸ್ಟರ್ ಸರಸ್ತು ಓದ್ತೀರ ಓದ್ತೀನಿ ಬ್ರದರ್ ರೇಖಾಭ್ಯರ ವಿಧೇಯತೆಯ ಸರಸ್ವತದಿಂದ ಯಹುದ್ಯರ ಅವಿಧೇಯತೆಯನ್ನ ಖಂಡಿಸಿದ್ದು ಯೋಶಿಯನ ಮಗನು ಯಹುದ ಅರಸನು ಆದ ಯಹೋಯಕಿಮನ ಕಾಲದಲ್ಲಿ ಯಹೋವನು ಎರೇಮಿನಿಗೆ ದಯಪಾಲಿಸಿದ ವಾಕ್ಯ ನೀನು ರೇಖಾವನ ಮನೆತನದವರ ಬಳಿಗೆ ಹೋಗಿ ಅವರ ಸಂಗಡ ಮಾತಾಡಿ ಅವರನ್ನು ಯಹೋವನ ಆಲಯದ ಒಂದು ಕೋಣೆಯೊಳಕ್ಕೆ ಕರೆದು ದ್ರಾಕ್ಷಾರಸವನ್ನ ಕುಡಿಯುವುದಕ್ಕೆ ಕೊಡು ಆಗ ಪ್ರವಾದಿಯು ಎರೇಮಿಯನ ಮಗನು ಹಬ್ಬಚನ್ಯನ ಮಗ ಮೊಮ್ಮಗನೂ ಆದ ಯಾಜನ್ಯನನ್ನು ಅವನ ಅಣ್ಣ ತಮ್ಮಂದಿರನ್ನು ಅವನ ಎಲ್ಲಾ ಮಕ್ಕಳನ್ನು ಅಂತೂ ರೇಖಾಬನ ಮನೆತನದವರೆಲ್ಲರನ್ನು ಯಹೋವನ ಆಲಯಕ್ಕೆ ಕರೆದು ಇಕ್ತಲಿಯನ ಮಗನು ದೇವರ ಮನುಷ್ಯನು ಆದ ಹಾನಾನನ ಮಕ್ಕಳ ಕೋಣೆಯೊಳಗೆ ಅಂದರೆ ಸರದಾರರ ಕೋ ಕೋಣೆಯ ಪಕ್ಕದಲ್ಲಿ ಶೆಲ್ಲುಮನ ಮಗನು ದ್ವಾರಪಾಲಕನೂ ಆದ ಮಾಸೆಯ ಕೋಣೆಯ ಮೇಲ್ಗಡೆ ಇರುವ ಕೋಣೆಯೊಳಕ್ಕೆ ಬರಮಾಡಿ ಆ ರೇ ರೇಖವನ ಮನೆತನದವರ ಮುಂದೆ ದ್ರಾಕ್ಷಾರಸ ತುಂಬಿದ ಬಟ್ಟಲುಗಳನ್ನು ಪಂಚಪಾತ್ರೆಗಳನ್ನು ಇಟ್ಟು ದ್ರಾಕ್ಷಾರಸವನ್ನು ಕುಡಿಯಿರಿ ಅಂದನು ಅದಕ್ಕವರು ನಾವು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲ ನಮ್ಮ ಪಿತೃವಾದ ರೇಖವನ ಮಗನಾದ ಯೋನ್ ಯೋನಾದವನು ನಮಗೆ ನೀವಾಗಲಿ ನಿಮ್ಮ ಸಂತಾನದವರಾಗಲಿ ಯುಗ ಯುಗಾಂತರಕ್ಕೂ ದ್ರಾಕ್ಷಾರಸ ಕುಡಿಯಬಾರದು ಮನೆ ಕಟ್ಟಬಾರದು ಬೀಜ ಬೀಜ ಬಿತ್ತಬಾರದು ತೋಟ ಮಾಡಬಾರದು ಅನುಭವಿಸಲು ಬಾರದು ನಿಮ್ಮ ಜೀವಮಾನವೆಲ್ಲ ಗುಡಾರಗಳಲ್ಲೇ ವಾಸಿಸಬೇಕು ಇದರಿಂದ ನೀವು ತಂಗುವ ದೇಶದಲ್ಲಿ ನಿಮಗೆ ದೀರ್ಘಾಯುಷ್ಯವಾಗುವುದು ಎಂದು ಅಪ್ಪಣೆ ಕೊಟ್ಟಿದ್ದಾನೆ ನಮ್ಮ ಪಿತೃವಾದ ರೇಖಾಬನ ಮಗನಾಗಿರುವ ಯೋನಧ ನಮಗೆ ಕೊಟ್ಟ ಈ ಅಪ್ಪಣೆಯನ್ನು ಎಲ್ಲಾ ವಿಷಯದಲ್ಲಿಯೂ ಕೈಕೊಳ್ಳುತ್ತಿದ್ದೇವೆ ನಾವಾಗಲಿ ನಮ್ಮ ಹೆಂಡರಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಜೀವಮಾನದಲ್ಲೆಲ್ಲ ದ್ರಾಕ್ಷರಸವನ್ನು ಕುಡಿಯುವುದಿಲ್ಲ ನಮ್ಮ ವಾಸಕ್ಕೆ ಮನೆಯನ್ನು ಕಟ್ಟುವುದಿಲ್ಲ ನಮಗೆ ತೋಟ ಹೊಲ ಬೀಜಗಳು ಇಲ್ಲ ನಾವು ಗುಡಾರಗಳಲ್ಲಿ ವಾಸಿಸುತ್ತಾ ನಮ್ಮ ಪಿತೃವಾದ ಯೋನಾದಾಬನು ನಮಗೆ ವಿಧಿಸಿದನೆಲ್ಲಾ ಶಿರಸಾವಹಿಸಿ ನಡೆತಿ ನಡೆಸುತ್ತಿದ್ದೇವೆ ಆದರೆ ಬಾಬೇಲಿನ ಅರಸನಾದ ನಿಬುಗ್ನೇಚರನು ದೇಶದೊಳಗೆ ನುಗ್ಗಿದಾಗ ಕಸ್ತಿಯರ ಮತ್ತು ಆರಾಮ್ಯರ ಸೈನ್ಯಗಳ ಮುಂದೆ ನಿಲ್ಲದೆ ಎರುಸಲೇಮಿಗೆ ಹೋಗೋಣ ಬನ್ನಿ ಅಂದುಕೊಂಡು ಎರುಸಲೇಮಿನಲ್ಲಿ ವಾಸಿಸುತ್ತಿದ್ದೇವೆ ಎಂದು ಹೇಳಿದರು ಆಗ ಯಹೋವನ್ನು ಎರೇಮಿಯನಿಗೆ ಈ ಮಾತನ್ನು ದಯಪಾಲಿಸಿದನು ಇಸ್ರಾಯ್ಲಿಯರ ದೇವರು ಸೇನಾಧೀಶ್ವರನ ಆದ ಯಹೋವನ್ನು ಇಂತೆನ್ನುತ್ತಾನೆ ನೀನು ಹೋಗಿ ಯಹುದ್ಯರಿಗೂ ಎರುಸಲೇಮಿನ ನಿವಾಸಿಗಳಿಗೂ ಹೀಗೆ ಹೇಳು ಇದರಿಂದ ನೀವು ಬುದ್ಧಿ ತಂದುಕೊಂಡು ನನ್ನ ಮಾತುಗಳನ್ನು ಕೇಳುವುದಿಲ್ಲವೋ ಎಂದು ಯಹೋವನು ಅನ್ನುತ್ತಾನೆ ರೇಖಾಬನ ಮಗನಾದ ಯೋನಧಾಬನು ತನ್ನ ಸಂತಾನದವರಿಗೆ ದ್ರಾಕ್ಷಾರಸವನ್ನು ಕುಡಿಯಬಾರದೆಂದು ಕುಡಿಯಬಾರದೆಂದು ಕೊಟ್ಟ ಅಪ್ಪಣೆ ನೆರವೇರಿದೆ ಅವರು ಇಂದಿನವರೆಗೂ ಕುಡಿಯಲಿಲ್ಲ ತಮ್ಮ ಪಿತೃವಿನ ಆಜ್ಞೆಯನ್ನು ಕೈಕೊಂಡಿದ್ದಾರೆ ನೀವು ನಾನು ನಿಮಗೆ ಹೆಡೆಬಿಡದೆ ಹೇಳುತ್ತಾ ಬಂದರೂ ನನ್ನ ಮಾತಿಗೆ ಕಿವಿಗೊಡಲಿಲ್ಲ ಇದಲ್ಲದೆ ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ನಿತ್ಯವೂ ಕಳುಹಿಸುತ್ತಾ ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿ ನಿಮ್ಮ ನಡತೆಗಳನ್ನ ಸರಿಪಡಿಸಿಕೊಳ್ಳಿರಿ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸದಿರಿ ಹೀಗೆ ಮಾಡಿದರೆ ನಾನು ನಿಮಗೂ ನಿಮ್ಮ ಪಿತೃಗಳಿಗೂ ದಯಪಾಲಿಸಿದ ದೇಶದಲ್ಲಿ ನೀವು ಸುಖ ಸುಖವಾಸಿಗಳಾಗಿರುವಿರಿ ಎಂದು ಹೇಳಿಸಿದರು ನೀವು ನನ್ನ ಮಾತನ್ನು ಕೇಳಲಿಲ್ಲ ಕಿವಿಗೊಡಲೂ ಇಲ್ಲ ರೇಖಾಬನ ಮಗನಾದ ಯೋನದಾಬನ ಸಂತಾನದವರು ತಮ್ಮ ಪಿತೃವು ತಮಗೆ ವಿಧಿಸಿದ್ದನ್ನು ಕೇಳಿ ಅನುಸರಿಸುತ್ತಿರುವಲ್ಲಿ ಈ ಜನರು ನನ್ನ ಮಾತನ್ನು ಕೇಳದೆ ಓದುದರಿಂದ ಈಗ ನಾನು ಯಹುದ್ಯರಿಗೂ ಎರುಸಲೇಮಿನವರಿಗೂ ಎರುಸಲೇಮಿನರೆಲ್ಲರಿಗೂ ಕೊಟ್ಟ ಶಾಪದ ಕೇಡನ್ನೆಲ್ಲ ಅವರ ಮೇಲೆ ಬರಮಾಡುವೆನು ನಾನು ಹೇಳಿದರೂ ಅವರು ಕೇಳಲಿಲ್ಲ ಕೂಗಿದರೂ ಉತ್ತರ ಕೊಡಲಿಲ್ಲ ಎಂದು ಸೇನಾಧೀಶ್ವರ ಸ್ವಾಮಿಯು ಇಸ್ರಾಲ್ಯರ ದೇವರು ಆದ ಯೆಹೋವನು ಅನ್ನುತ್ತಾನೆ ಮತ್ತು ಎರೇಮಿಯನು ರೇಖಾ ರೇಖಾಬ್ಯರಿಗೆ ಇಸ್ರಾಯ್ಲರ ದೇವರು ಸೇನಾಧೀಶ್ವರನು ಆದ ಯಹೋವನ್ನು ಇಂತೆನ್ನುತ್ತಾನೆ ನೀವು ನಿಮ್ಮ ಪಿತೃವಾದ ಯೋನದಾಬನ ಅಪ್ಪಣೆಯನ್ನು ಕೇಳಿ ಅವನ ಸಕಲ ವಿಧಿಗಳನ್ನು ಅನುಸರಿಸಿ ಅವನು ಆಜ್ಞಾಪಿಸಿದನೆಲ್ಲ ನೆರವೇರಿಸಿದ ಕಾರಣ ರೇಖಾಬನ ಮಗನಾದ

ಎಲ್ಲರ ಎಲ್ಲಾರಣ್ಣಗಳನ್ನ ಹಾಕ್ಸ್ಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ನೀತಿವಂತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವ್ರೆ ಒಂದು ವೇಳೆಗಾಗಿ ನಿಮ್ ಕೃತಜ್ಞತೆ ಸಲ್ಲಿಸ್ತವೆ ಸ್ವಾಮಿ ಅದು ದೇವರೇ ಇದುವರೆಗೆ ನಾವು ನೋಡುವ ಹಾಗೆ ಸ್ವಾಮಿ ಎರೆಮೆಯ ಸ್ವಾಮಿ ಅನೇಕ ಮಹತ್ವದ ವಿಚಾರಗಳನ್ನು ನಾವು ತೆಗೆದುಕೊಳ್ಳುವಂತೆ ನೀವು ಈ ರೂಪದಲ್ಲಿ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ವಾಕ್ಯವನ್ನ ಹಂಚಿಕೊಳ್ಳುವಂತ ಪ್ರಯತ್ನದಲ್ಲಿ ಕಾರ್ಯನಿರತರ ಎಲ್ಲ ಸೋದರ ಸೋದರನ್ನು ನೀವು ಆಶ್ರಯಿಸಿ ಬಲಪಡಿಸ್ರಿ ಕೇಳುವಂತ ಪ್ರತಿಯೊಬ್ಬರನ್ನೂ ಕೂಡ ನೀವು ಆಶ್ರಯಿಸ್ರಿ ಅವರು ಸ್ವಾಮಿ ನಿಮ್ಮ ಚಿತ್ತವನ್ನು ಕೈಗೊಳ್ಳಿಕ್ಕೆ ಬೇಕಾದವನ ಅವನ ಬಲವನ್ನು ಕೊಟ್ಟು ನಡೆಸಬಹುದಾಗಿ ನಮ್ಮ ರಕ್ಷಕನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ಪರಲೋಕದಲ್ಲಿರುವ ನಮ್ಮ ಜೀವಳ ತಂದೆ ಮೈನ್ ಆಮೇನ್ ಆಮೇನ್ ಎಲ್ರಿಗೂ